ಟ್ರಯಂಪ್ ಗಾಡಿಗಳು ಲಾಂಚ್ ಆಗುತ್ತೆ ಅಂತ ಗೊತ್ತಿದ್ರು ಯಾರ್ಯಾರು ಹೋಗಿ ರಾಯಲ್ ಎನ್ಫೀಲ್ಡ್ ನ ತಗೊಂಡ್ರಿ ಅವ್ರಿಗೆಲ್ಲ ರಸ್ಟ್ ಇನ್ ಪೀಸ್ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಂಗ್ರಾಚುಲೇಷನ್ಸ್ ತಗೊಳ್ಳಿ. ಗಾಡಿ ತಗೊಂಡು ಅವ್ರು ಓಡಿಸಕ್ ಮುಂಚೆ ನಮಗೆ ಕೊಟ್ಟವರೇ ರಿವ್ಯೂ ಮಾಡಿ ಅಂತ ಈ ನಂಬಿಕೆ ಶೋರೂಮ್ ಊರಿಗೆ ಬರಲ್ವಲ್ಲ. ಸತ್ಯ ಯಾವತ್ತು ನೆಗೆಟಿವ್ ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ. ಫೋಟೋನೇ ತೆಗೆದಾಗ ನೆಗೆಟಿವ್ ಅಲ್ಲಿ ಬರ್ತಾ ಇತ್ತು ಫಸ್ಟ್, ಆಮೇಲೆ ಪಾಲಿಶ್ ಹಾಕೆ ತಾನೆ ಅದು ಪಾಸಿಟಿವ್ ಆಗೋದು. ದಾಸಪ್ಪನ ಗಂಟೆ ಅಂಕಲ್ 3 ಲಕ್ಷ ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ ಗಾಡಿ. ಇದು ಶೋರೂಮ್ ಅವರು ನನ್ನ ಬುಗ್ರಿ ತರ ಆಡಿಸಿದ್ರು ಅಂತ ನೆನಪಿಗೆ ಹಾಕೊಂಡಿರೋದು. ನಮ್ ಜನ ಹೆಂಗೆ ಅಂದ್ರೆ ಬೇರೆ ಟೈಮ್ ಅಲ್ಲಿ ಬತ್ತಾ ಇರ್ಲಿಲ್ಲ, ಹೆರಿಟೇಜ್ ಸೆಂಟರ್ ಆದ್ಮೇಲೆ ಎದ್ನೋ ಬಿದ್ನೋ ಅಂತ ಬತ್ತವ್ರೆ. ಯೂಟ್ಯೂಬ್ ಎಲ್ಲ ನೋಡಲ್ವಾ, ನಮ್ದು ಇದೆ ನೋಡಿ ಟಿಪಿಕಲ್ ಕನ್ನಡಿಗ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಬರುವಂತ ಮೆಜಾರಿಟಿ ಡೌಟ್ ನ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಇದನ್ನ ಪ್ರೊಡಕ್ಷನ್ ಮಾಡಿರೋದು ಬಜಾಜ್ ಅವರು, ಡಾಮಿನಾರ್ ಇಂಜಿನ್ ನ ಬೇಸ್ ಆಗಿ ಇಟ್ಕೊಂಡೆ ಮಾಡಿದ್ದಾರೆ. ಜೊತೆಗೆ ಇದು ಸೇಮ್ KTM ನೇ ಹೈ ರೆವಿಂಗ್ ಮೋಟರ್, ಆಲ್ಮೋಸ್ಟ್ ನಿಮಗೆ 12:1 ಕಂಪ್ರೆಷನ್ ರೇಷಿಯೋ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಗಾಡಿನ ಓಡಿಸಬೇಕಾದ್ರೆ KTM ಅಷ್ಟು ಮ್ಯಾಡ್ ಫೀಲಿಂಗ್ ಬರೋದಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಈ ಗಾಡಿದು ಇಂಜಿನ್ ಸೇಮ್ KTM ತರನೇ ಫೀಲ್ ಆಗುತ್ತೆ ಆದ್ರೆ ನೋಡಕ್ಕೆ ಕ್ಲಾಸಿಕ್ ಗಾಡಿ ತರ ಕಾಣುತ್ತೆ ಅನ್ಕೊಂಡ್ರೆ ಅದು ತಪ್ಪು. ಗಾಡಿಗೆ ಅದ್ರದೇ ಆದ ಸ್ವಂತ ಕ್ಯಾರೆಕ್ಟರ್ ಇಲ್ಲ, ನೆಮ್ಮದಿಯಾಗಿ ಓಡಿಸ್ಕೊಂಡು ಹೋಗ್ಬೋದು ಅಲ್ವಾ. ಆಲ್ಮೋಸ್ಟ್ KTM 399 CC ಏನಿದೆ ಅದು 46 BHP ಪ್ರೊಡ್ಯೂಸ್ ಮಾಡುತ್ತೆ. ಈ ಗಾಡಿನಲ್ಲಿರೋದು 40 BHP, ಬಟ್ ಎಲ್ಲೋ ಒಂದ್ ಕಡೆ 6,000-7,000 RPM ಅಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಫೀಲ್ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಆಕ್ಚುಲಿ ಇವರು 350 CC ಗಾಡಿಗಳಿಗೆ ಕಾಂಪಿಟೇಷನ್ ಆಗಿ ಇದನ್ನ ಬಿಟ್ರು, ಬಟ್ ಇದು 350 CC ನು ದಾಟಿ ಆಲ್ಮೋಸ್ಟ್ ಇಂಟರ್ಸೆಪ್ಟರ್ ಕ್ಯಾಟಗರಿಗೆ ಬಂದ್ಬಿಡುತ್ತೆ. ಆದ್ರೆ ಕಾಸ್ಟ್ ಅಲ್ಲಿ ಬೇರೆ ಎಲ್ಲಾ ಗಾಡಿಗಳನ್ನು ಬೀಟ್ ಮಾಡುತ್ತೆ ಗುರು. ಇದು ಜನ ಹೈಪ್ ಕೊಟ್ಬಿಡೋರೆ, ಒಂದ್ 50,000 ಜಾಸ್ತಿ ಮಾಡ್ಬಿಡ್ತಾರೆ ಸ್ಕ್ರಾಂಬ್ಲರ್ಗೆ. ಎಲ್ಲೋ ಒಂದ್ ಕಡೆ ಏನಾಗ್ಬಿಡುತ್ತೆ ಅಂದ್ರೆ ಇಷ್ಟು ಅಫೋರ್ಡೆಬಲ್ ಆಗಿ ಟ್ರಯಂಪ್ ಗಾಡಿಗಳು ಬರಕ್ಕೆ ಶುರು ಆದಾಗ ಇರೋಬ್ಬರ ಅವರೆಲ್ಲ ತಗೊಂಡ್ಬಿಡ್ತಾರೆ ಗುರು. ಜನ ಟ್ರಯಂಪ್ ನು ಕೂಡ ಒಂದು ಚಪ್ರಿ ಬ್ರ್ಯಾಂಡ್ ಮಾಡ್ಬಿಡ್ತಾರ ಇಂಡಿಯಾದಲ್ಲಿ ಅನ್ನೋದು ನಂಗೆ ಡೌಟ್ ಆಗ್ತಿದೆ. ಆತರ ಆದ್ರೂ ಕೂಡ ಜನ ಟ್ರಯಂಪ್ ನ ಚಪ್ರಿ ಅನ್ನಲ್ಲ, KTM ನ ಚಪ್ರಿ ಅಂತಾರೆ. ಎಲ್ಲೋ ನಮ್ಮಿಬ್ಬರಿಗೂ ಹೋದ ಜನ್ಮ ಸಂಬಂಧ ಇರಬೇಕು. ಇನ್ನ ಸರ್ವಿಸ್ ವಿಚಾರಕ್ಕೆ ಬಂದ್ರೆ ಫಸ್ಟ್ ಸರ್ವಿಸ್ ಏನ್ ನೀವು ಮಾಡಿಸ್ಕೋತೀರಾ ಫ್ರೀ ಆಗಿ 2.5 ಸಾವಿರ ತನಕ ಬರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಸರ್ವಿಸ್ ಇರೋದು 16,000 ಕಿಲೋಮೀಟರ್ ಗೆ ಗುರು. ಬಟ್ ನೀವು 16,000 ತನಕ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಸೋದ್ ಬೇಡವಾ? ಅವನು ಹೇಳ್ತಾನೆ, ಬಟ್ ಐ ಡೌಟ್. ಆ ಮಟ್ಟಕ್ಕೆ ಕಾನ್ಫಿಡೆನ್ಸ್ ಆಯ್ತಾ ಬಜಾಜ್ ಅವ್ರಿಗೆ ಅವ್ರ ಗಾಡಿಗಳ ಮೇಲೆ? ದಿಸ್ ಈಸ್ ಸಡನ್ ಸರ್ಪ್ರೈಸ್ ಟು ಮೀ ಆಲ್ಸೋ. ಫ್ರಂಟ್ ಅಲ್ಲಿ ಎಲ್ಇಡಿ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ, ಇಂಡಿಕೇಟರ್ ನ ಕೂಡ ಎಲ್ಇಡಿ ಕೊಟ್ಟಿದ್ದಾರೆ, ಇದರಲ್ಲಿ ಪಾರ್ಕಿಂಗ್ ಲೈಟ್ ಕೂಡ ಇದೆ. ಇದ್ರ ಜೊತೆಗೆ ಇನ್ನೊಂದು ಬಿಗ್ಗೆಸ್ಟ್ ಕ್ವೆಶನ್ ಬಂದು ಈ ಗಾಡಿನಲ್ಲಿ ಟೂರ್ ಮಾಡಬಹುದಾ ಅಂತ. ಒಂದಷ್ಟು ನಿಮಗೆ ವಿಂಡ್ ಬ್ಲಾಸ್ಟ್ ಆಗುತ್ತೆ, ಅದನ್ ಬಿಟ್ರೆ ರೈಡಿಂಗ್ ಪೊಸಿಷನ್ ಸಖದಾಗಿದೆ. ಆಕ್ಚುಲಿ ಸೀಟ್ ಓಕೆನೆ, ಬಟ್ ನೀವೇನಾದ್ರೂ ವೈಟ್ ಜಾಸ್ತಿ ಇದ್ದೀರಾ ಅಂದ್ರೆ ಅಥವಾ ಲಾಂಗ್ ರೈಡ್ ಎತ್ಕೊಂಡು ಹೋಗ್ತೀರಾ ಅಂದ್ರೆ ಒಂಚೂರು ಎಕ್ಸ್ಟ್ರಾ ಫೋಮ್ ಕೊಡಬೇಕಾಯ್ತು. ಬಟ್ ಇವ್ರ ಫೋಮ್ ಬದಲು ಟ್ರಯಂಪ್ ಲೋಗೋ ಕೊಟ್ಟಿದ್ದಾರೆ, ಅದ್ ಕೊಟ್ರೆ ಸಾಕು ಅಂತ ಇವ್ರಿಗೂ ಗೊತ್ತು. ಇದರಲ್ಲಿ ಕ್ವಿಕ್ ಶಿಫ್ಟರ್ ಇಲ್ಲ, ಆದ್ರೆ ಸ್ಲಿಪ್ಪರ್ ಕ್ಲಚ್ ಇದೆ. ಹೊಸ ಗಾಡಿ ಆಗಿದ್ರು ಕೂಡ ಗೇರ್ ಶಿಫ್ಟಿಂಗ್ ತುಂಬಾನೇ ಸ್ಮೂತ್ ಆಗಿದೆ. ಅದ್ರ ಜೊತೆಗೆ ಒಂದು ಎವಿಡೆಂಟ್ ಆಗಿ ಏನ್ ಫೀಲ್ ಆಗ್ತಿದೆ ಅಂದ್ರೆ ಈ ಗಾಡಿನಲ್ಲಿ ಹೀಟಿಂಗ್. ಹೈವೇ ನಲ್ಲಿ ಸ್ವಲ್ಪ ಕಮ್ಮಿ ಫೀಲ್ ಆಗುತ್ತೆ, ಬಟ್ ಸಿಟಿ ಟ್ರಾಫಿಕ್ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ರೆ ಕಾಲ್ ತಂದೂರಿ ಆಗ್ಬಿಡುತ್ತೆ ಗುರು. ಈ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲೂ ಯಾರು ಡಿಸ್ಕ್ಲೋಸ್ ಮಾಡಕ್ ಹೋಗಿಲ್ಲ. ಎಷ್ಟು? ಇದರಲ್ಲಿ ಮೇಜರ್ ಕನ್ಸರ್ನ್ ಏನು ಅಂದ್ರೆ ಗಾಡಿ ಲಿಕ್ವಿಡ್ ಕೂಲ್ಡ್ ಆಗಿರೋದ್ರಿಂದ ಕೂಲೆಂಟ್ ರಿಸರ್ವಾಯರ್ ತುಂಬಾನೇ ಕೆಳಗಡೆ ಇದೆ. ಹಂಪ್ಸ್ಗೆ ಎಲ್ಲಾದ್ರೂ ಹೊಡೆದು ಬ್ರೇಕ್ ಆಗೋ ಚಾನ್ಸಸ್ ಇದೆಯಾ ಅಂತಾನು ಒಂದು ಡೌಟ್ ಇದೆ. ಗಾಡಿನಲ್ಲಿ ಸ್ಟಾಕ್ ರೇಡಿಯೇಟರ್ ಗಾರ್ಡ್ ಕೊಟ್ಟಿದ್ದಾರೆ, ಆದ್ರೆ ಇದು ಅಷ್ಟೊಂದೇನು ಕ್ವಾಲಿಟಿ ಇಲ್ಲ. ನಾನು ಹೇಳ್ದೆ ಅಲ್ಲ, ಲೋಡ್ ಆಗಿದೆ, ಬ್ಯೂಟಿಫುಲ್ ಆಗಿದೆಯಲ್ಲ ಗುರು. ಸಸ್ಪೆನ್ಷನ್ ಇದರಲ್ಲಿ ಫ್ರಂಟ್ ಅಲ್ಲಿ ಗೋಲ್ಡನ್ ಕಲರ್ ಎಂಡ್ಯೂರೆನ್ಸ್ ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ, ಬ್ಯಾಕ್ ಅಲ್ಲಿ ಆಫ್ಸೆಟ್ ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಈ ಗಾಡಿಗಳು ಪ್ರೊಡಕ್ಷನ್ ಆದ್ಮೇಲೆ ಟೆಸ್ಟಿಂಗ್ ಆಗೋದು ನಮ್ಮ ದೇಶದಲ್ಲೇ ಆಗಿರೋದ್ರಿಂದ ನಮ್ಮ ರೋಡ್ ಕಂಡೀಷನ್ ಗಳಿಗೆ ಇದನ್ನ ಟ್ಯೂನ್ ಮಾಡಿರ್ತಾರೆ. ಲಿಟ್ರಲಿ ಇಂಡಿಯನ್ ರೋಡ್ ಕಂಡೀಷನ್ ಅಲ್ಲಿ ಈ ಗಾಡಿಗಳು ಪಾಸ್ ಆಯ್ತು ಅಂದ್ರೆ ಜಗತ್ನಲ್ಲಿ ಯಾವ್ದೇ ರೋಡ್ ಇದ್ರೂ ಓಡಿಸಬಹುದು. ನಮ್ ದೇಶ ನಾವು ಕೊಟ್ಟಿರೋ ದೇಶ. ಇದರಲ್ಲಿ ಆಫ್ಸೆಟ್ ಫ್ಯೂಯಲ್ ಕ್ಯಾಪ್ ಇದೆ, ಕೈಗೆ ಬರಲ್ಲ ಇದು, ನೋಡ್ ಕಲ್ತ್ಕೊಳ್ಳಿ. ಕ್ಯಾಪ್ ಒಂದ್ ಮಾತ್ರ ಕೈಗ್ ಬತ್ತದ, ಏನೆಲ್ಲ ರೋಡಲ್ಲಿ ಉದುರೈತ ನಿಮ್ದು. ನನ್ ತಂಟೆಗೇನಾದ್ರು ಬಂದ್ಯೋ ನಿನ್ ತಲೆ ಎದುರಿಸ್ಬಿಡ್ತೀನಿ. ಇದರಲ್ಲಿ ಫ್ರಂಟ್ 110 section ಟೈರ್ ಇದೆ, ಬ್ಯಾಕ್ 150 section ಟೈರ್ ಇದೆ. ABS ಸಗದಾಗ ವರ್ಕ್ ಆಗ್ತಿದೆ, ಬ್ರೇಕಿಂಗ್ ತುಂಬಾನೇ ಶಾರ್ಪ್ ಆಗಿಲ್ಲ ಬಟ್ ಪ್ರೋಗ್ರೆಸಿವ್ ಆಗಿದೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿದ್ರೆ ನಿಮ್ಗೆ ಟ್ಯಾಕೋಮೀಟರ್ ತುಂಬಾ ಚಿಕ್ಕದಾಗ ಕೊಟ್ಟಿದ್ದಾರೆ, ಸ್ಪೀಡೋಮೀಟರ್ ನ ಇವರು ಅನಲಾಗ್ ಅಲ್ಲಿ ಕೊಟ್ಟಿದ್ದಾರೆ. ಈ ಗಾಡಿಗಳನ್ನ ತಗೊಂಡು ಸಿಟಿನಲ್ಲಿ ನುಗ್ಗಾಡಿಸಬಹುದಾ, ಹೈವೇ ನಲ್ಲಿ ಓವರ್ಟೇಕ್ ಮಾಡಬಹುದಾ ಅಂತ ಕೇಳಲೇಬೇಡಿ. ಏನಕ್ಕೆ ಅಂದ್ರೆ ನಮ್ಮ ದೇಶದಲ್ಲಿ 400 CC ಗಾಡಿಗಳನ್ನ ತಗೊಳ್ಳೋರು ಒಂದು ಪ್ರೀಮಿಯಂ ಸೆಗ್ಮೆಂಟ್ ಆಫ್ ಬೈಕರ್ಸ್ ಗೆ ಸೇರ್ಕೋತಾರೆ. ಆಲ್ಮೋಸ್ಟ್ ರೋಡ್ ಮೇಲಿರುವಂತ 70% ಬೈಕರ್ಸ್ ಗಿಂತ ಜಾಸ್ತಿನೇ ಪೊಟೆನ್ಶಿಯಲ್ ಇರುತ್ತೆ ನಿಮ್ ಗಾಡಿನಲ್ಲಿ. ನಮ್ ದೇಶದಲ್ಲಿ ಅಕಸ್ಮಾತ್ ಬಜಾಜ್ ಡಾಮಿನಾರ್ ನ ಇವರು 373 CC ಇಂದ ಲಾಂಗ್ ಸ್ಟ್ರೋಕ್ ಮಾಡಿ 399 CC ಮಾಡಿ 43 BHP ಕೊಟ್ಬಿಟ್ಟು ತಗೊಳ್ಳಿ ಅಂತ ಹೇಳಿದ್ರು ಯಾರು ತಗೋತಾ ಇರಲಿಲ್ಲ. ಜನ ಈ ಗಾಡಿನ ಎದ್ನೋ ಬಿದ್ನೋ ಅಂತ ಬುಕ್ ಮಾಡ್ತಾರೋ ಮೇನ್ ರೀಸನ್ ಏನು ಅಂದ್ರೆ ಟ್ರಯಂಪ್ ಲೋಗೋ. ಬಜಾಜ್ ಲೋಗೋ ಐತಾ ಅಂತ ಎಲ್ಲಾದ್ರೂ ಹುಡುಕ್ತಾ ಇದೀನಿ ಇಲ್ಲಿ. ಟೂಲ್ ಕಿಟ್ ಏನ್ ಇಷ್ಟೊಂದು ಕೊಟ್ಬಿಟ್ಟಿದಾರ. ಈ ಗಾಡಿ ಬರಕ್ ಮುಂಚೆ ಯಾರಿಗೂ ಟ್ರಯಂಪ್ ತಗೋಬೇಕು ಅಂತ ಡ್ರೀಮ್ ಇರ್ಲಿಲ್ಲ, ನಿಮ್ಗೂ ಇರ್ಲಿಲ್ಲ ಅನ್ಸ್ತದೆ.
ಬಂದ ಮೇಲೆ ಇಷ್ಟು ದುಡ್ಡಕ್ಕೆ ಟ್ರೈಮ್ ಸಿಗ್ತಾ ಇತ್ತಲ್ಲ ಅಂತಾನೆ ತಗೋತಾರೆ. ಬಿ ಎಂ ಡಬ್ಲ್ಯೂ ಅವ್ರಿಗೂ ಕೂಡ ಈ ತರ ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು, ಆದ್ರೆ ಅವರು ಪ್ರೈಸಿಂಗ್ ಅಲ್ಲಿ ಅದನ್ನ ಕಳ್ಕೊಂಡ್ಬಿಟ್ರು. ಬಜಾಜ್ ಅವರು ಟ್ರಯಂಪ್ ಅವರು ಈ ಗಾಡಿನ ತುಂಬಾನೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು, ಅರ್ಧ ಜನ ಅದಕ್ಕೆ ಬಿದ್ದ್ಬಿಟ್ರು. ಇಷ್ಟು ಚೆನ್ನಾಗಿರೋ ಗಾಡಿನ ಇಷ್ಟು ಕಮ್ಮಿ ಕೊಡ್ತಾ ಇದಾರಲ್ಲ ಅಂತ. ಬೇರೆ ಬ್ರ್ಯಾಂಡ್ ಅವರು ಇನ್ ಪರ್ಟಿಕ್ಯುಲರ್ ರಾಯಲ್ ಎನ್ಫೀಲ್ಡ್ ಅವರು ಇದರಿಂದ ಏನ್ ಕಲಿಬಹುದು ಅಂತ ಹೇಳಿದ್ರೆ, ಎಲ್ಲಾ ಪ್ರೀಮಿಯಂ ಪ್ರಾಡಕ್ಟ್ ಗಳು ಕೂಡ ಎಕ್ಸ್ಪೆನ್ಸಿವ್ ಆಗಿರೋದ್ ಬೇಕಾಗಿಲ್ಲ ಅಂತ. ಥ್ರಾಟಲ್ ಓಪನ್ ಮಾಡಕ್ ಕೈ ಕಡಿತಾ ಇತ್ತು ಅನ್ಕೊಳ್ಳಿ, ನನಗೆ ಹೊಸ ಗಾಡಿ ರೆವ್ ಮಾಡಬಾರ್ದು, ಆದ್ರೆ ಒಂದ್ಸಲ ಮಾಡ್ತಾ ಇದೀನಿ, ಸಾರಿ ಬಾಸ್. ಮ್ಯೂಸಿಕ್ ಫಾರ್ಟಿ ಹೆಂಗೋಯ್ತದ ಗೊತ್ತಾ, ಈ ಗಾಡಿ ಬರ್ರೋ ಅಂತ ಹೋಗ್ಬಿಡ್ತು. ಯಪ್ಪ, ಇಂಡಿಯನ್ 20 ರೂಪಾಯಿ, ಫಾರಿನರ್ 250 ರೂಪಾಯಿ. ಎಲ್ಲಿ ಟಿಕೆಟ್? ಹೆರಿಟೇಜ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡ್ಬೇಕೀಗ. ನಿಮ್ದು ಯಾವ ಊರಣ್ಣ? ಮಡಿಕೇರಿನಾ? ನೀವ್ ಯಾವಾಗಿಂದ ಮಾಡಿರೋದ್ರಿಂದ ಒಂದು ಹೆಮ್ಮೆ ಏನು ಅಂದ್ರೆ, ಇಡೀ ಜಗತ್ತು ಒಂದ್ಸಲ ಭಾರತದ ಕಡೆ ತಿರುಗಿ ನೋಡುತ್ತೆ. ಇಷ್ಟು ದಿನ ಎಲ್ಲ ಏನಾಗ್ತಿತ್ತು ಅಂದ್ರೆ, ಇಂಡಿಯಾದಲ್ಲಿ ಪ್ರೊಡಕ್ಷನ್ ಆಗೋ ಗಾಡಿಗಳು ತುಂಬಾನೇ ಚೀಪ್ ಮೆಟೀರಿಯಲ್ ಆಗ್ತಿದ್ರು, ಕ್ವಾಲಿಟಿನಲ್ಲಿ ಇಶ್ಯೂಸ್ ಇರ್ತಿತ್ತು ಅಂತ ತುಂಬಾನೇ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅವ್ರಿಗೆಲ್ಲ ಒಂದ್ಸಲ ಈ ಗಾಡಿನ ತೋರಿಸ್ಬೇಕು. ಅಷ್ಟು ಚೆನ್ನಾಗಿರೋ ಗಾಡಿಗಳನ್ನ ಹೆಂಗೆ ಮಾಡ್ತಾರೆ ಇಂಡಿಯಾದಲ್ಲಿ ಅಂತ ಮಾತಾಡ್ತಾರಲ್ಲ, ಅವ್ರಿಗೆಲ್ಲ ಈ ದೇವಸ್ಥಾನ ತೋರಿಸ್ಬಿಟ್ಟು ಹೇಳ್ಬೇಕು. ಡಿಸೈನ್ ವಿಚಾರ ಅಂತ ಬಂದ್ರೆ ಮೋಸ್ಟ್ಲಿ ನಮ್ಮ ದೇಶನ ಯಾರು ಬೀಟ್ ಮಾಡಕ್ ಆಗಲ್ಲ ಅನ್ಸುತ್ತೆ. ಇಡೀ ಜಗತ್ನಲ್ಲಿ ಯಾರಾದ್ರೂ ನಮ್ಮ ಭಾರತ ದೇಶದಲ್ಲಿ ಇರೋ ಅಂತ ಕೆತ್ತನೆಗಳನ್ನ ತೋರಿಸ್ಬಿಡ್ಲಿ, ಒಪ್ಕೊಂಡ್ಬಿಡ್ತೀನಿ. ಕಲೆ ಅಂತ ಬಂದ್ರೆ ಫಸ್ಟ್ ನಮ್ಮ ಭಾರತ. ಭಾರತದಲ್ಲಿ ಎಲ್ಲಿ ಕಲಾವಿದರು ಇದ್ದಾರೆ ಅಂತ ಹುಡುಕಿದ್ರೆ ಫಸ್ಟ್ ಸಿಗೋದು ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕದಷ್ಟು ಸುಂದರವಾಗಿರೋ ರಾಜ್ಯ ನಿಮ್ಗೆಲ್ಲೂ ಸಿಗೋದಿಲ್ಲ. ನೋಡ್ತೀರಾ ವಿಡಿಯೋ, ಟಿಪಿಕಲ್ ಕನ್ನಡಿಗ ಅಂತ ಇತ್ತು ನೋಡಿ. ಬಟ್ ನೈಸ್ ಟು ಮೀಟಿಂಗ್ ಫಾರ್ ಯು. ನೀವು 10 ತಿಂಗಳು ನಾನು ಹಿಂಗೆ ವ್ಯಾಪಾರ ಮಾಡಿದ್ರು, 2 ದಿನ ನಾನು ಆಚೆ ಕಡೆಗೆ ಹೋಗ್ಬೋದು. ನನಗೂ ಹೋಗಕ್ಕಾಗಲ್ಲ. ಹೆಸರಲ್ಲಾದ್ರೂ ನೀವು ಸ್ವಲ್ಪ ಟ್ರಾವೆಲಿಂಗ್ ಆದ್ರೂ ಮಾಡಿ. ನಾ ಮೈಸೂರಿಂದ ಇಲ್ಲಕ್ಕೆ ಬಂದೀವಿ ನಾ, ಇನ್ನೊಂದು 4 ದಿವಸ ಮನೇಲಿ ಕುತ್ಕೊ ಎಡಿಟ್ ಮಾಡಬೇಕು. ಖುಷಿ ಆಯ್ತು, ಬರ್ತೀನಿ ಬರ್ತೀನಿ ತಾತ. ಮತ್ತೆ ಬಂದಾಗ ಸಿಗೋಣ. ಹಾಯ್ ಸಂತೋಷ್ ಅಂತ. ಯಾರು ಬಂದಿಲ್ ತಗೊಂಡ್ರೆ ನಾನು ಹೆಸರಲ್ಲೇ ಡಿಸ್ಕೌಂಟ್ ಹಾಕೊಡಿ. ಎಕ್ಸ್ಪೀರಿಯನ್ಸ್ ನನಗೆ ಹ್ಯಾಪಿ ಅಲ್ಲ, ಶೋರೂಮ್ ಎಕ್ಸ್ಪೀರಿಯನ್ಸ್ ಗಾಡಿದಲ್ಲ. ಎಕ್ಸ್ಪೀರಿಯನ್ಸ್ ವರ್ಸ್ಟ್ ಬ್ರೋ. ಫೋನ್ ಮಾಡಿದ ಮಾರನೇ ದಿನ ಫುಲ್ ಪೇಮೆಂಟ್ ಮಾಡಿ ಬಂದಿದ್ದೀನಿ. ಮಾಡಿ ಬಂದ್ಮೇಲೆ ಅವನು ಕಮಿಟ್ ಮಾಡಿದ ಏನು ಅಂದ್ರೆ 15 ಡೇಸ್ ಕೊಡ್ತೀನಿ ಅಂತ ಹೇಳಿದ್ದ. 15 ಡೇಸ್ ಬಂದು ಕರೆಕ್ಟ್ ಆಗಿ ಹಬ್ಬ ಇತ್ತು, ಗಣೇಶನ ಹಬ್ಬ. ಇನ್ನು 2 ದಿವಸ ಬಂದ್ರು ಇನ್ನು RTO ಇನ್ಶೂರೆನ್ಸ್ ಏನು ಬಂದಿರಲಿಲ್ಲ. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ. ಬೈ ತಗೊಳ್ಳಿ, ಎಲ್ಲ ಒಳ್ಳೇದಾಗ್ಲಿ. ಗಣಪತಿ ಹಬ್ಬದ ದಿನ ಗಾಡಿ ಸಿಗ್ಲಿಲ್ಲ, ಗಣಪತಿನ ಸಿಕ್ಕಿದೆ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿ. ಬರೀ ಟ್ರಯಂಪ್ ಅಂತಾನೆ ಎಲ್ಲಾಗ್ರು, ನಾವ್ ಯಾವ್ದೇ ಗಾಡಿಗಳನ್ನ ತಗೊಂಡ್ರು ಕೂಡ ತುಂಬಾನೇ ಕಷ್ಟಪಟ್ಟು ತಗೊಂಡಿರ್ತೀವಿ. ಈ ತರ ಇರ್ಬೇಕಾದ್ರೆ ಡೆಲಿವರಿ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾನೇ ಮೆಮೊರೇಬಲ್ ಆಗಿರುತ್ತೆ ನಮ್ ಲೈಫ್ ಅಲ್ಲಿ. ಶೋರೂಮ್ ಅವರು ಡೆಲಿವರಿ ಕೊಡೋ ಟೈಮ್ಗೆ ಇಷ್ಟೊಂದು ಪ್ರಾಬ್ಲಮ್ ಗಳನ್ನ ಮಾಡ್ಬಿಟ್ರೆ ಕಸ್ಟಮರ್ಸ್ ಗೆ ಎಲ್ಲೋ ಒಂದ್ ಕಡೆ ಟ್ರಸ್ಟ್ ಫ್ಯಾಕ್ಟರ್ ಅನ್ನೋದು ಹೋಗ್ಬಿಡುತ್ತೆ. ಈ ಗಾಡಿನ ಮುಂದ್ಗಡೆ ಇಂದ ಸೈಡ್ ಇಂದ ನೋಡಕ್ಕೆ ಎಷ್ಟು ಚೆನ್ನಾಗಿದೆ, ಹಿಂದ್ಗಡೆ ಇಂದ ನೋಡಿದ್ರೆ ಅಷ್ಟೇ ಕಚಡವಾಗಿದೆ. ಗುರು ಚಿಪ್ಪಿದ್ದಂಗಿದೆ. ನಮ್ಮ ಊರ್ ಕಡೆ ಒಂದ್ ಮಾತಾಯ್ತಲ್ಲ, ಹುಡುಗಿರ್ನ ಹಿಂದ್ಗಡೆ ನೋಡ ಆಸೆ ಪಡಬೇಡಿ, ಗಾಡಿಗಳನ್ನ ಮುಂದ್ಗಡೆಯಿಂದ ನೋಡ ಆಸೆ ಪಡಬೇಡಿ ಅಂತ. ನಮ್ಮಣ್ಣ ಹೇಳಿದ್ ಕರೆಕ್ಟು.